ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನರನ್ನ ಕೋರ್ಟ್ಗೆ ಪೊಲೀಸರು ಕರೆ ತಂದಿದ್ದಾರೆ. ಕಗ್ಗಲಿಪುರ ಠಾಣೆಯಿಂದ ಶಾಸಕ ಮುನಿರತ್ನರನ್ನ ಕೋರ್ಟ್ಗೆ ಕಾಕಿ ಕರೆ ತಂದಿದ್ದು, ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಆಗಮಿಸಿದ್ದಾರೆ. ಈಗಾಗಲೇ ಜಡ್ಜ್ ಮುಂದೆ ಮುನಿರತ್ನರನ್ನ ಹಾಜರುಪಡಿಸಲಿರುವ ಪೊಲೀಸರು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಆರೋಪಿಯನ್ನ ಕರೆದೊಯ್ದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಬೇಕಿದೆ. ಕೃತ್ಯದ ಕುರಿತು ಆರೋಪಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬೇಕಿದೆ. ಹೀಗಾಗಿ ಮುನಿರತ್ನರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅರ್ಜಿ ಸಿದ್ಧಪಡಿಸಿಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಶಾಸಕ ಮುನಿರತ್ನರನ್ನ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಕರೆ ತಂದಿದ್ದು, ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಕಗ್ಗಲಿಪುರ ಠಾಣೆಯಿಂದ ಕೋರ್ಟ್ಗೆ ಕರೆ ತಂದಿದ್ದು ಒಟ್ಟಾರೆಯಾಗಿ ಒಂದು ಪ್ರಕರಣದಿಂದ ಬಚಾವಾಗ್ತಿದ್ದಂತೆ, ಜಾತಿ ನಿಂದನೆ ಪ್ರಾಣ ಬೆದರಿಕೆ ಕೇಸಿಂದ ಬಚಾವಾಗ್ತಿದ್ದಂತೆ ಅತ್ಯಾಚಾರ ಹನಿಟ್ರಾ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಸಿಲುಕಿಕೊಂಡಿದ್ದಾರೆ. ಬಹಳ ಗಂಭೀರವಾದಂತಹ ಆರೋಪಗಳು ಮುನಿರತ್ನ ವಿರುದ್ಧ ಇದ್ದು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಹೆಚ್ಚಾಗಿದೆ. ಮುನಿರತ್ನ ವಿರುದ್ಧ ಸಿಡಿದೆದ್ದ ಕೈ ಯುವ ಕಾರ್ಯಕರ್ತರು ಆರ್ಆರ್ ನಗರ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಶಾಸಕ ಮುನಿರತ್ನ ವಿರುದ್ಧ ಮುನಿರತ್ನ ಹೆಸರಿಗೆ ಸಿಮೆಂಟ್ ಹಾಕಿ ಮುಚ್ಚಿದ ಧರಣಿ ನಿರತರು. ಮೋರಿ ಸ್ಲ್ಯಾಬ್ ಮೇಲೆ ಹೆಸರು ಬರೆಸಿರುವ ಶಾಸಕ ಮುನಿರತ್ನರನ್ನ ಹೆಸರು ಬರೆಸಿದ್ದಾರೆ. ಶಾಶ್ವತವಾಗಿ ಹೆಸರು ಇರಬೇಕೆಂದು ಅಚ್ಚು ಹಾಕಿಸಿದ್ದ ಮುನಿರತ್ನ ಕಾಂಕ್ರೀಟ್ ರಸ್ತೆ ಮೋರಿ ಸ್ಲ್ಯಾಬ್ ಮೇಲೆ ಹೆಸರನ್ನ ಹಾಕಿಸಿದ್ರು. ಇದೀಗ ಎಂಎಲ್ಎ ಮುನಿರತ್ನ ಹೆಸರಿಗೆ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು. ಲಗ್ಗೆರೆ ವಾರ್ಡ್ನಲ್ಲಿ ಎಲ್ಲಾ ಕಡೆ ಹೆಸರನ್ನ ಮುಚ್ಚಿದ ಕಾರ್ಯಕರ್ತರು ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಶಾಸಕ ಮುನಿರತ್ನ ಹೆಸರಿಗೆ ಸಿಮೆಂಟ್ ಕೋಟಿಂಗ್ ಅನ್ನ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ವಿಸ್ತಾರ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಈಗಾಗಲೇ ಶಾಸಕ ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಕ್ಕಲಿಗರು. ದಲಿತರನ್ನ ನಿಂದಿಸಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಮಾಜಿ ಸಚಿವ ಆರ್ಆರ್ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಾಣ ಬೆದರಿಕೆ ಕೇಸ್ನಿಂದ ಏನು ಊಹಿಸಿದಂತೆ ಬೇಲ್ ಸಿಕ್ಕರು ಕೂಡ ಮತ್ತೊಂದು ಪ್ರಕರಣದಲ್ಲಿ ಈಗ ಕಾಕಿ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಮುನಿರತ್ನ ವಿರುದ್ಧ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ, ಯಾವ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಕಾವ್ಯ, ಬಿಜೆಪಿಯ ಶಾಸಕ ಮುನಿರತ್ನ ಅವರ ಆಡಿಯೋ ಏನು ಬಹಿರಂಗ ಆಯಿತು, ಆ ಬಹಿರಂಗ ಆದ ನಂತರದಲ್ಲಿ ಪ್ರಮುಖವಾಗಿ ದಲಿತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ನಿಂದನೆ ಜೊತೆಗೆ ಅತ್ಯಾಚಾರದ ಪ್ರಕರಣವು ಕೂಡ ಈಗ ದಾಖಲಾಗಿರುವಂತದ್ದು. ಇದು ಕಾನೂನಾತ್ಮಕವಾಗಿ ನಡೀತಾ ಇರುವಂತಹ ಸಂಘರ್ಷ ಒಂದು ಒಂದು ಫೈಟ್ ಅನ್ನುವಂಥದ್ದು. ಆದರೆ ಮತ್ತೊಂದು ಕಡೆಗೆ ಸಹಜವಾಗಿಯೇ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ಗೆ, ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಆದರು ಅನ್ನೋಂಥ ಒಂದಷ್ಟು ಚರ್ಚೆಗಳು, ಆ ಕಾರಣಕ್ಕೆ ಆ ಒಂದು ಮುನಿರತ್ನ ಅವರು ಕಾರಣ ಆದರು ಅನ್ನುವಂಥ ಚರ್ಚೆ ಈಗ ಸಾಕಷ್ಟು ರಾಜಕೀಯ ವಲಯದಲ್ಲಿ ಇರುವಂತಹ ಹೊತ್ತಿನಲ್ಲಿ ಇದೀಗ ಮುನಿರತ್ನ ಅವರ ವೈಫಲ್ಯ ಏನಿದೆ ಆ ವೈಫಲ್ಯವನ್ನ ಜನರ ಮುಂದೆ ತೆಗೆದಿಡಲಿಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರುವಂತಹದ್ದು. ಒಂದು ಕಡೆಗೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅಪಮಾನ ಮಾಡಿದ್ದಾರೆ, ನಿಂದನೆಯನ್ನ ಮಾಡಿದ್ದಾರೆ, ಇದನ್ನ ನೀವು ಅದನ್ನು ಖಂಡಿಸಬೇಕು ಅಂತ, ಇದನ್ನು ಪಕ್ಷಾತೀತವಾಗಿ ಖಂಡಿಸಬೇಕು ಅನ್ನೋ ಒತ್ತಾಯವನ್ನ ಈಗ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ತಾ ಇದ್ರೆ. ಮತ್ತೊಂದು ಕಡೆಗೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನದಲ್ಲಿ ಆಗಿರುವಂತಹ ಕಾಮಗಾರಿಗಳೇನಾಗಿರ್ಬೋದು, ಆ ಕಾಮಗಾರಿಗಳ ಮೇಲೆ ಒಂದಷ್ಟು ಶಾಸಕರ ಮುನಿರತ್ನ ಅವರ ಹೆಸರನ್ನ ಬರೆಸಲಾಗಿತ್ತು, ಕೆತ್ತನೆ ಮಾಡಲಾಗಿತ್ತು. ಇದೀಗ ಆ ಮೋರಿ ಸ್ಲ್ಯಾಬ್ಗಳ ಮೇಲೆ ಕೆತ್ತನೆ ಆದಂತಹ ಸಿಮೆಂಟ್ ಮೂಲಕ ಕೆತ್ತನೆ ಆಗಿದಂತಹ ಹೆಸರು ಏನಿದೆ ಮುನಿರತ್ನ ಎಂಎಲ್ಎ ಅನ್ನುವಂತಹ ಹೆಸರೇನಿತ್ತ, ಆ ಒಂದು ಹೆಸರಿಗೆ ಸಿಮೆಂಟ್ ಹಾಕುವ ಮೂಲಕ ಮುಚ್ಚುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಆ ಮೂಲಕ ಈ ಕ್ಷೇತ್ರದಿಂದ ಮುನಿರತ್ನ ಅವರು ಶಾಶ್ವತವಾಗಿ ಮುಚ್ಚಿ ಹೋಗಬೇಕು ಅನ್ನುವಂತಹ ಸಂದೇಶವನ್ನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಇದು ಯುವ ಕಾಂಗ್ರೆಸ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ರಾಜಕೀಯವಾಗಿ ಅದನ್ನು ಹಣಿಲಿಕ್ಕೆ
ಒಂದು ಪ್ರಮುಖವಾಗಿ ಅಸ್ತ್ರವಾಗಿ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಕಾವ್ಯ. ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.